ಸೀ ಗೈಸ್, ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಓವರ್ ಹೆಡ್ಸ್ ಚಾಪ್ಟರ್ ಅಲ್ಲಿ ನಮ್ಗೆ ಒಂದು ಪ್ರಾಬ್ಲಮ್ ಇದೆ. ಇದು 2019 ಅಲ್ಲಿ 15 ಮಾರ್ಕ್ಸ್ ಕೇಳಿರೋ ಕ್ವಶನ್. ಇದರಲ್ಲಿ ಎರಡು ಕ್ವಶನ್ ಕೇಳಿದಾನೆ, ಒಂದು ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಮತ್ತೆ ಸೈಮಲ್ಟೇನಿಯಸ್ ಈಕ್ವೇಷನ್ ಮೆಥಡ್ ಅಂತ. ನಾನು ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ನ ಫಸ್ಟ್ ಹೇಳ್ಕೊಡ್ತೀನಿ, ಆಮೇಲಿಂದ ಸೈಮಲ್ಟೇನಿಯಸ್ ಈಕ್ವೇಷನ್ ಮೆಥಡ್ ಹೇಳ್ಕೊಡ್ತೀನಿ. ಆಗ್ಬೋದಾ? ಈಗ ಫಸ್ಟ್ ಕ್ವಶನ್ ಓದ್ಬಿಡೋಣ. ದ ಫ್ಯಾಕ್ಟರಿ ಹ್ಯಾಸ್ ಗಾಟ್ 3 ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಸ್, 2 ಸರ್ವಿಸ್ ಡಿಪಾರ್ಟ್ಮೆಂಟ್ಸ್. ದ ಓವರ್ ಹೆಡ್ ಡಿಸ್ಟ್ರಿಬ್ಯೂಷನ್ ಸಮರಿ ಶೋಸ್ ಆಸ್ ಫಾಲೋಸ್. ಡಿಪಾರ್ಟ್ಮೆಂಟ್ ABC ಇಸ್ ಎ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಎಕ್ಸ್ ಅಂಡ್ ವೈ ಇಸ್ ಎ ಸರ್ವಿಸ್ ಡಿಪಾರ್ಟ್ಮೆಂಟ್. ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಎಕ್ಸ್ಪೆನ್ಸಸ್ ಆಗಿದೆ ಕೊಟ್ಟಿದ್ದಾನೆ. ದಿ ಸರ್ವಿಸ್ ಡಿಪಾರ್ಟ್ಮೆಂಟ್ ಎಕ್ಸ್ಪೆನ್ಸಸ್ ಆಫ್ ಎಕ್ಸ್ ಅಂಡ್ ವೈ ಆರ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಆನ್ ಎ ಪರ್ಸೆಂಟೇಜ್ ಬೇಸಿಸ್ ಆಸ್ ಫಾಲೋಸ್. ಸೊ ಡಿಪಾರ್ಟ್ಮೆಂಟ್ ಎಕ್ಸ್ ABC ಎಕ್ಸ್ ಅಂಡ್ ವೈಗೆ 30%, 20%, 30%, 20%, 40%, 30%, 20%, 10% ಅಂತ ಹೇಳಿದ್ದಾನೆ. ನಾ ಇದನ್ನ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ, ನೀನಕ್ಕೆ ಕೇಳಿಸ್ಕೊಳ್ತೀನಿ. ಏನಂದ್ರೆ ಟೋಟಲ್ ಎಕ್ಸ್ ಡಿಪಾರ್ಟ್ಮೆಂಟ್ಗೆ, ವೈ ಡಿಪಾರ್ಟ್ಮೆಂಟ್ಗೆ, ಇವೆರಡೂ ಕೂಡ ಸರ್ವಿಸ್ ಡಿಪಾರ್ಟ್ಮೆಂಟ್ಸ್. ಇವರಿಗೆ ಏನೇನು ಎಕ್ಸ್ಪೆನ್ಸಸ್ ಆಗಿದೆ, ಆ ಎಕ್ಸ್ಪೆನ್ಸಸ್ ಎಲ್ಲ ಯಾರಿಗೋಸ್ಕರ ಆಗಿದೆ ಅಂದ್ರೆ, ಈಗ ಎಕ್ಸ್ ಗೆ 80,000 ರೂಪಾಯಿ ಎಕ್ಸ್ಪೆನ್ಸಸ್ ಆಗಿದೆ. ಆ ಎಕ್ಸ್ಪೆನ್ಸಸ್ ಏನಕ್ಕೆ ಆಗಿದೆ ಅಂದ್ರೆ, ABC ಮತ್ತೆ ವೈಗೆ ಸರ್ವಿಸ್ ಕೊಡೋದಕ್ಕಾಗಿದೆ. ಅದಕ್ಕೆ ಆ ಎಕ್ಸ್ಪೆನ್ಸಸ್ ಅಲ್ಲಿ ಏನ್ ಮಾಡ್ತೀವಿ, ಅವ್ರಿಗೆ ಹಂಚ್ಬಿಡ್ತೀವಿ. ಯಾಕೆ ಅಂದ್ರೆ ನನಗಾಗಿರೋ ಎಕ್ಸ್ಪೆನ್ಸಸ್, ನನಗೇನಕ್ಕೋಸ್ಕರ ಆಗಿದೆ ಎಕ್ಸ್ಪೆನ್ಸಸ್, ನಿಮಗೆ ಸರ್ವಿಸ್ ಕೊಟ್ಟಿರೋದ್ರಿಂದ ಆಗಿದೆ. ಹಾಗಾದ್ರೆ ಆ ಎಕ್ಸ್ಪೆನ್ಸಸ್ ಅಲ್ಲಿ ಏನ್ ಮಾಡ್ತೀನಿ, ನಿಮಗೆ ಏನ್ ಮಾಡ್ತೀನಿ, ಹಂಚ್ಬಿಡ್ತೀನಿ, ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಅದೇ ತರ ಅಂದ್ರೆ ಎಷ್ಟೆಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದೀನಿ ಅಂದ್ರೆ, ಎಕ್ಸ್ ಡಿಪಾರ್ಟ್ಮೆಂಟ್, ಓಕೆನಾ, ಎಕ್ಸ್ ಡಿಪಾರ್ಟ್ಮೆಂಟ್ ಎ ಡಿಪಾರ್ಟ್ಮೆಂಟ್ಗೆ 30% ಅಷ್ಟೇ ಸರ್ವಿಸ್ ಕೊಡ್ತಾ ಇದೆ, ಬಿಗೆ 20%, ಸಿಗೆ 30%, ವೈಗೆ 20% ಕೊಡ್ತಾ ಇದೆ. ಅದೇ ತರ ವೈ ಡಿಪಾರ್ಟ್ಮೆಂಟ್ ABCಗೆ ಹಾಗೆ ಎಕ್ಸ್ ಡಿಪಾರ್ಟ್ಮೆಂಟ್ಗೂ ಸರ್ವಿಸ್ ಕೊಡ್ತಾ ಇದೆ. ಎಷ್ಟೆಷ್ಟು ಕೊಡ್ತಾ ಇದೆ, 40%, 30%, 20%, 1%, ಅಲ್ಲ 10%. ಅಂದ್ರೆ ಇವನ್ ನಾನು ಜೀರೋಸ್ ಕ್ಯಾನ್ಸಲ್ ಮಾಡಿ ರೇಷಿಯೋಸ್ ಹಾಕೊಂಡಿದ್ದೀನಿ. ಅರ್ಥ ಆಗ್ತಿದ್ಯಾ? ಸೊ ಫೈನಲ್ ಆಗಿ ಏನು ನಾವು ಮಾಡೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಟೋಟಲ್ ಆಗಿ ಎಕ್ಸ್ ಕಂಪನಿನ ಮತ್ತೆ ವೈ ಎಕ್ಸ್ ಸರ್ವಿಸ್ ಡಿಪಾರ್ಟ್ಮೆಂಟ್, ವೈ ಸರ್ವಿಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋ ಎಕ್ಸ್ಪೆನ್ಸಸ್ ನ ABC ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಸ್ ಗೆ ಹಂಚಬೇಕು. ಫೈನಲ್ ಆಗಿ ನಮಗೆ ಸರ್ವಿಸ್ ಡಿಪಾರ್ಟ್ಮೆಂಟ್ ಎಕ್ಸ್ ಅಲ್ಲೂ ವೈ ಅಲ್ಲೂ 0-0 ಬರಬೇಕು, ಎಲ್ಲ ಹಂಚ್ಬಿಡಬೇಕು. ಯಾಕೆ ಅಂತ ಹೇಳಿದ್ರೆ, ಸರ್ವಿಸ್ ಡಿಪಾರ್ಟ್ಮೆಂಟ್ ಯಾವುದೇ ವಸ್ತುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಲ್ಲ, ಅವನ್ನ ನಾವು ನಾನ್ ರೆವಿನ್ಯೂ ಡಿಪಾರ್ಟ್ಮೆಂಟ್ಸ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಇಲ್ಲಿ ನಾವು ಅಮೌಂಟ್ಸ್ ಹಾಕೊಂಡಿದೀವಿ, ಟೋಟಲ್ ಓವರ್ ಹೆಡ್ಸ್ 5 ಡಿಪಾರ್ಟ್ಮೆಂಟ್ಸ್ ಹಾಕೊಂಡಿದೀವಿ. ಇಲ್ಲಿ ಡಿಪಾರ್ಟ್ಮೆಂಟ್ ಎಕ್ಸ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಒಟ್ಟು 80,000 ಆಗಿದೆ. ಆ 80,000 ರೂಪಾಯಿ ಎಕ್ಸ್ಪೆನ್ಸಸ್ ನ ABC ಮತ್ತೆ ವೈಗೆ ಹಂಚಿಬಿಡ್ತೀವಿ. ಯಾವ ರೇಷನ್ ಅಲ್ಲಿ ಹಂಚ್ತೀವಿ, ಅವನೇ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ. ಏನಂತ ಹೇಳಿದಾನೆ, 3:2 ಅಂತ ಹೇಳಿದ್ದಾನೆ. ಅಂದ್ರೆ 80,000 ರೂಪಾಯಿ ಖರ್ಚಾಗಿದೆ, ಆ ಖರ್ಚು ಅಮೌಂಟ್ ಅನ್ನ ನಾವು 24,000, 16,000 ರೂಪಾಯಿ ಅಷ್ಟು ಸರ್ವಿಸ್ ABC ಮತ್ತೆ ವೈಗೆ ಕೊಟ್ಟಿದ್ದೀವಿ. ಹೌದಾ? ಸೊ ನಮ್ಗಾಗಿರೋ ಎಕ್ಸ್ಪೆನ್ಸಸ್ ಅಲ್ಲಿ ಯಾರಿಗೆ ಹಾಕಿದ್ದೀವಿ, ABC ಮತ್ತೆ ವೈಗೆ ಹಾಕಿದ್ದೀವಿ. ಅರ್ಥ ಆಗ್ತಿದ್ಯಾ? ಸೊ ಅಲ್ಲಿಗೆ 3:2 ಅಂದ್ರೆ ಟೋಟಲ್ 10 ಆಯ್ತು. 80,000 ಡಿವೈಡೆಡ್ ಬೈ 10 ಅಂತ ಹೇಳಿದ್ರೆ 8,000. 8 3s are 24, 8 2s are 16, 8 3s are 24, 8 2s are 16 ಬಂದ್ಬಿಡ್ತು. ಕರೆಕ್ಟಾ? ಹಾಗೆ ವೈ ಡಿಪಾರ್ಟ್ಮೆಂಟ್ ಒಟ್ಟು ಎಕ್ಸ್ಪೆನ್ಸಸ್ 76,000 ರೂಪಾಯಿ ಆಗಿದೆ. ಹೆಂಗೆ 60 ಆಗಿತ್ತು, ಎಕ್ಸ್ ಡಿಪಾರ್ಟ್ಮೆಂಟ್ ಕೊಟ್ಟಿರೋ ಸರ್ವಿಸ್ ಸೇರಿಸಿಕೊಂಡ್ರೆ ಒಟ್ಟು ವೈ ಡಿಪಾರ್ಟ್ಮೆಂಟ್ಗೆ 76,000 ಎಕ್ಸ್ಪೆನ್ಸಸ್ ಆಗಿದೆ. ಅವನು ಯಾರು ಕೊಟ್ಟಿರೋದು ಸರ್ವಿಸಸ್, ಅವನು ಕೂಡ ಎಗೆ ಬಿಗೆ ಸಿಗೆ ಹಾಗೆ ಎಕ್ಸ್ಗೂ ಸರ್ವಿಸ್ ಕೊಟ್ಟಿದ್ದಾನೆ. ಹೌದಾ? ಹಾಗಾದ್ರೆ ಇಷ್ಟು ಎಕ್ಸ್ಪೆನ್ಸಸ್ ನ ವೈ ಡಿಪಾರ್ಟ್ಮೆಂಟ್ ಅಲ್ಲಿ 0 ಮಾಡಿಕೊಂಡು ಈ 76,000 ರುಪೀಸ್ ನ 4:3:2:1 ರೇಷಿಯೋ ನಾನು ಹಂಚ್ತೀವಿ. ಅಂದ್ರೆ 76,000 ಡಿವೈಡೆಡ್ ಬೈ 10 ಅಂದ್ರೆ 7,600 ×4 ×3 ×2 ×1 ಮಾಡಿದ್ವಿ. ಕ್ಲಿಯರಾ? ಅಲ್ಲಿಗೆ ಮತ್ತೆ ಏನಾಯ್ತು, ಎಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ 7,600 ರೂಪಾಯಿ ಬಂತು. ಸಿ, ಒಂದ್ಸಾರಿ ಎಕ್ಸ್ ವೈ ಡಿಸ್ಟ್ರಿಬ್ಯೂಟ್ ಮಾಡಿದ್ಮೇಲೆ ಫಸ್ಟ್ ಸೈಕಲ್ ಆಯ್ತು ಅಂತ ಹೇಳ್ತೀವಿ. ನೆಕ್ಸ್ಟ್ ಸೆಕೆಂಡ್ ಸೈಕಲ್, ಯಾವಾಗ ಸೆಕೆಂಡ್ ಸೈಕಲ್ ಬರುತ್ತೆ, ಎಕ್ಸ್ ಡಿಪಾರ್ಟ್ಮೆಂಟ್ ಮತ್ತೆ 7,600 ಬಂತು. ಕರೆಕ್ಟಾ? ಮತ್ತೆ ಇವನೇನ್ ಮಾಡಿದ್ದಾನೆ, 7,600 ಬಂದಿದ್ದಾನೆ, ಮತ್ತೆ ABCಗೆ ಮತ್ತೆ ವೈಗೆ ಹಂಚ್ಬೇಕು.
ಹಂಚಬೇಕು ಅಂದ್ರೆ ಯಾವ ರೇಷಿಯೋ ಹಂಚ್ತೀವಿ? 3:2:3:2 ಕರೆಕ್ಟಾ? ಒಬ್ಬೊಬ್ಬರಿಗೆ ಎಷ್ಟು ಬಂತು? 2280 ಇದು ಇದು ಈ ಅಮೌಂಟ್ ಬಂತು, ಕರೆಕ್ಟಾ? ಸೊ ಮತ್ತೆ ಏನಾಯ್ತು, ವೈ ಡಿಪಾರ್ಟ್ಮೆಂಟ್ 1580 ರೂಪಾಯಿ ಬಂತು. ಮತ್ತೆ ವೈ ಕಂಪನಿ ಏನ್ ಮಾಡ್ತೀವಿ, ಎ ಬಿ ಸಿ ಮತ್ತೆ ಎಕ್ಸ್ ಡಿಪಾರ್ಟ್ಮೆಂಟ್ಗೆ ಮತ್ತೆ ಏನ್ ಮಾಡಿದೀವಿ, ರೀಡಿಸ್ಟ್ರಿಬ್ಯೂಟ್ ಮಾಡಿದೀವಿ. ಯಾವ ರೇಷಿಯೋ ಮಾಡಿದೀವಿ? 4:3:2:1 ಅದು ಮಾಡಿದ್ವಿ, ಅದು ಈ ಅಮೌಂಟ್ ಬಂತು. ಅಲ್ಲಿಗೆ ಫೈನಲ್ ಆಗಿ ಸೆಕೆಂಡ್ ಸೈಕಲ್ ಆಗೋಯ್ತು. ಥರ್ಡ್ ಸೈಕಲ್ ಅಲ್ಲಿ ಎಕ್ಸ್ ಡಿಪಾರ್ಟ್ಮೆಂಟ್ಗೆ ಒಟ್ಟು 152 ರುಪೀಸ್ ಇದೆ, ಅದನ್ನ ಮತ್ತೆ 3:3:2 ರೇಷಿಯೋನಲ್ಲಿ ಎ ಬಿ ಸಿ ಹಾಗೆ ವೈ ಗೆ ಹಚ್ತೀವಿ. ಅಲ್ಲಿಗೆ ವೈ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಬಂತು? 30 ರೂಪಾಯಿ ಬಂತು. ಈ 30 ರೂಪಾಯಿನ ವೈ ಡಿಪಾರ್ಟ್ಮೆಂಟ್ ಎ ಬಿ ಸಿ ಹಾಗೆ ಎಕ್ಸ್ ಗೆ ಹಂಚಬೇಕು. ಹಂಚಿದ್ರೆ 30/10 ಅಂದ್ರೆ 3 ರುಪೀಸ್ ಬರ್ತಾ ಇದೆ. ಅಲ್ಲಿಗೆ ಇಂಟು 1 ಅಂದ್ರೆ 30 ರುಪೀಸ್ ಎಕ್ಸ್ ಡಿಪಾರ್ಟ್ಮೆಂಟ್ ಬರ್ತಾ ಇದೆ. ಒಂದ್ ಸಾರಿ ಸಿಂಗಲ್ ಡಿಜಿಟ್ ಬಂತು ಅಂತ ಇಟ್ಕೊಳ್ಳಿ, ಆ 3 ರೂಪಾಯಿನ ಏನ್ ಮಾಡ್ತೀವಿ, ಇವ್ರು 3 ಜನಕ್ಕೂ 1 ರೂಪಾಯಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅಲ್ಲಿಗೆ ಇವ್ನ 12 ರೂಪಾಯಿ ಇರೋದು 13 ಆಗಿದೆ, 9 ರೂಪಾಯಿ ಇರೋದು 10 ರೂಪಾಯಿ ಆಗಿದೆ, 8 ರೂಪಾಯಿ ಇರೋದು 6 ರೂಪಾಯಿ ಆಗಿರೋದು 7 ರೂಪಾಯಿ ಆಗಿದೆ. ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ವಿ, ಅರ್ಥ ಆಯ್ತಾ? ಇಲ್ಲಿಗೆ 0-0 ಆಯ್ತು, ಟೋಟಲ್ ಬಂತು. ಕ್ಲಿಯರಾ?